ಗೆಳೆಯರೆ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಪಾಸ್ಪೋರ್ಟ್ ಇದೊಂದು ರೀತಿ ಒಂದು ದೇಶದಿಂದ ಬೇರೊಂದು ದೇಶಕ್ಕೆ ಹೋಗೋದಕ್ಕೆ ಬೇಕಿರೋ ಲೈಸೆನ್ಸ್ ಇದ್ದ ಹಾಗೆ. ಈ ಪಾಸ್ಪೋರ್ಟ್ ಇಲ್ಲದೆ ಹೋದರೆ ನೀವು ಬೇರೆ ದೇಶಕ್ಕೆ ಹೋಗೋದಕ್ಕಾಗೋದಿಲ್ಲ. ಹೀಗಾಗಿನೇ ಪಾಸ್ಪೋರ್ಟ್ಗೆ ಸಾಕಷ್ಟು ಬೇಡಿಕೆ ಇದೆ. ವಿಶೇಷ ಅಂದರೆ ಜಗತ್ತಿನಲ್ಲಿರೋ ವಿವಿಧ ದೇಶಗಳ ಪಾಸ್ಪೋರ್ಟ್ಗೆ ರ್ಯಾಂಕಿಂಗನ್ನು ಕೊಡಲಾಗತ್ತೆ. ಆ ಪಾಸ್ಪೋರ್ಟ್ನ ವ್ಯಾಲ್ಯೂವನ್ನು ಅಳೆಯಲಾಗತ್ತೆ. ಸದ್ಯ ಜಗತ್ತಿನಲ್ಲಿ ಅತ್ಯುತ್ತಮ ಹಾಗೂ ನಂಬರ್ ಒನ್ ಪಾಸ್ಪೋರ್ಟ್ ಅನ್ನಿಸ್ಕೊಂಡಿರೋದು ಜಪಾನ್ ಹಾಗೂ ಸಿಂಗಪುರ್ಗಳ ಪಾಸ್ಪೋರ್ಟ್. ಹಾಗಾದರೆ ನಮ್ಮ ಭಾರತದ ಪಾಸ್ಪೋರ್ಟ್ಗೆ ಎಷ್ಟನೇ ಸ್ಥಾನ ಸಿಕ್ಕಿದೆ? ಇತ್ತೀಚೆಗೆ ನಮ್ಮ ಪಾಸ್ಪೋರ್ಟ್ ಇನ್ನಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋ ವರದಿ ಬಂತಲ್ಲ, ಹಾಗಂದ್ರೇನು? ಯಾವ ಆಧಾರದಲ್ಲಿ ಪಾಸ್ಪೋರ್ಟ್ನ ರ್ಯಾಂಕಿಂಗ್ನ ಅಳೆಯಲಾಗುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿಯನ್ನು ನೋಡಿ ಬರೋಣ, ಬನ್ನಿ. ಗೆಳೆಯರೆ, 2022 ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಯಾವುದು ಅನ್ನೋದಕ್ಕೆ ಜಾಗತಿಕ ಸಂಸ್ಥೆ ಹೆನ್ಲಿ ಪಟ್ಟಿ ಬಿಡುಗಡೆ ಮಾಡಿದೆ. ಯಾವ ದೇಶದ ಪಾಸ್ಪೋರ್ಟ್ ಎಷ್ಟು ದೇಶಗಳಿಗೆ ಈಸಿಯಾಗಿ ಟ್ರಾವೆಲ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ, ಆ ಪಾಸ್ಪೋರ್ಟ್ ಹೊಂದಿರುವವರು ವೀಸಾ ಇಲ್ಲದೆ ಕೂಡ ಎಷ್ಟು ದೇಶಗಳಿಗೆ ಪ್ರಯಾಣ ಮಾಡಬಹುದಾಗಿದೆ ಅನ್ನೋ ಆಧಾರದಲ್ಲಿ ಈ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ. ಇದಕ್ಕಾಗಿ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಸಹಾಯವನ್ನು ಪಡೆದಿರೋ ಹೆನ್ಲಿ ಒಂದಷ್ಟು ಮಾನದಂಡಗಳ ಅನುಸಾರ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಜಪಾನ್ ಹಾಗೂ ಸಿಂಗಪುರ್ ಮೊದಲ ಸ್ಥಾನದಲ್ಲಿವೆ, ಹಾಗೆಯೇ ಅಫ್ಘಾನಿಸ್ತಾನ ಕೊನೆ ಸ್ಥಾನದಲ್ಲಿದೆ. ಹಾಗಾದರೆ ನಮ್ಮ ಭಾರತ ಎಲ್ಲಿದೆ ಅಂತೀರಾ? ನಮ್ಮ ದೇಶದ ಪಾಸ್ಪೋರ್ಟ್ ಈ ಪಟ್ಟಿಯಲ್ಲಿ 83ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇಲ್ಲಿ ಈ ಪಾಸ್ಪೋರ್ಟ್ ರ್ಯಾಂಕಿಂಗ್ ವಿಚಾರವನ್ನು ನೋಡೋಕ್ಕೂ ಮುನ್ನ ಪಾಸ್ಪೋರ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿ ಬರೋಣ. ಸ್ನೇಹಿತರೆ, ಯಾವುದೇ ದೇಶದ ಪ್ರಜೆ ವಿದೇಶ ಪ್ರಯಾಣ ಮಾಡಬೇಕಾದ್ರೆ ಪಾಸ್ಪೋರ್ಟ್ ಹಾಗೂ ವೀಸಾ ಅತ್ಯಗತ್ಯವಾಗಿ ಇರಬೇಕಾದ ದಾಖಲೆಗಳು. ಪಾಸ್ಪೋರ್ಟ್ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಾಗ ಹೊಂದಿರಬೇಕಾದ ರಹದಾರಿ ಅಥವಾ ಅನುಮತಿ ಪತ್ರ. ಪ್ರತಿ ದೇಶವೂ ವ್ಯಕ್ತಿಯ ಅಗತ್ಯಕ್ಕೆ ತಕ್ಕಂತೆ ಪಾಸ್ಪೋರ್ಟ್ ನೀಡುತ್ತವೆ. ಇನ್ನು ವೀಸಾಗಳನ್ನು ಒಬ್ಬ ವ್ಯಕ್ತಿ ಕೈಗೊಳ್ಳುವ ವಿದೇಶ ಪ್ರವಾಸದ ಉದ್ದೇಶಕ್ಕನುಗುಣವಾಗಿ ನೀಡುತ್ತವೆ. ಅಂದರೆ ಕಾಯಂ ವಾಸ, ಶಿಕ್ಷಣ, ಪ್ರವಾಸ, ಟ್ರಾನ್ಸಿಟ್, ಸ್ಟೂಡೆಂಟ್ ವೀಸಾ, ಹೀಗೆ ಹತ್ತು ಹಲವು ಬಗೆಯ ವೀಸಾಗಳನ್ನು ಕೊಡಲಾಗುತ್ತೆ. ಪಾಸ್ಪೋರ್ಟ್ ಹಾಗೂ ವೀಸಾ ಇಲ್ಲದೆ ಹೋದರೆ ವಿದೇಶ ಪ್ರಯಾಣ ಮಾಡಲು ಬರೋದಿಲ್ಲ. ಹಾಗೆಯೇ ವೀಸಾ ಅವಧಿ ಮುಗಿದ ಮೇಲೆ ಪ್ರವಾಸ ಕೈಗೊಂಡ ದೇಶದಲ್ಲಿ ಉಳಿಯಲು ಅನುಮತಿ ಇರೋದಿಲ್ಲ. ಸ್ನೇಹಿತರೆ, ಒಂದೊಂದು ದೇಶ ಒಂದೊಂದು ರೀತಿಯ ಪಾಸ್ಪೋರ್ಟ್ ನಿಯಮವನ್ನು ರೂಪಿಸಿಕೊಂಡಿರುತ್ತೆ. ರಾಜತಾಂತ್ರಿಕ ಸಂಬಂಧಗಳು, ವ್ಯವಹಾರಿಕ ಹಾಗೂ ಸಾಂಸ್ಕೃತಿಕ ವಿನಿಮಯಗಳು, ದೇಶದ ಆಂತರಿಕ ಪರಿಸ್ಥಿತಿ, ವಿಶ್ವ ಸಮುದಾಯ ನೀಡಿರುವ ಮಾನ್ಯತೆ ಮೇಲೆ ಪಾಸ್ಪೋರ್ಟ್ ನಿಯಮ ರೂಪಿಸಿಕೊಂಡಿರುತ್ತವೆ. ಇದಕ್ಕೆ ಕಾರಣ ಏನು ಅಂದರೆ, ದೇಶದ ಸಾರ್ವಭೌಮತೆ ಕಾಪಾಡಿಕೊಳ್ಳುವ ಜೊತೆ ಜೊತೆಗೆ ಆಂತರಿಕ ಭದ್ರತೆಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಕೆಲವೊಂದು ಕಠಿಣ ನಿಯಮ ಅಳವಡಿಸಿಕೊಂಡಿರುತ್ತೆ. ನಮ್ಮ ಭಾರತದ ಮಟ್ಟಿಗೆ ಹೇಳೋದಾದರೆ ಪಾಸ್ಪೋರ್ಟ್ಗಳನ್ನು ಮೂರು ವಿಭಿನ್ನ ದೃಷ್ಟಿಕೋನದಲ್ಲಿ ನೀಡಲಾಗುತ್ತೆ. ಸಾಮಾನ್ಯ ಜನರಿಗೆ ವಿದೇಶ ಪ್ರವಾಸಕ್ಕೆ ಹೋಗುವ, ಅಂದರೆ ಪ್ರವಾಸ, ವಿದ್ಯಾಭ್ಯಾಸ, ವಾಣಿಜ್ಯ ವ್ಯವಹಾರ, ವೃತ್ತಿ ಆಧರಿಸಿ ಹೋಗುವವರಿಗೆ ಸಾಮಾನ್ಯ ಡಾರ್ಕ್ ಬ್ಲೂ ಕಲರ್ ಪಾಸ್ಪೋರ್ಟ್ ನೀಡಲಾಗುತ್ತೆ. ಎರಡನೆಯದು ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ಕೆಲಸದ ಮೇಲೆ ಹೋಗಲು ಬಿಳಿ ಬಣ್ಣದ ಪಾಸ್ಪೋರ್ಟ್ ನೀಡಲಾಗುತ್ತೆ. ಮತ್ತೊಂದು ರಾಜತಾಂತ್ರಿಕ ಪಾಸ್ಪೋರ್ಟ್. ಇದನ್ನು ಸಂಸದರು, ಸಚಿವರು, ಉನ್ನತ ಅಧಿಕಾರಿಗಳು, ಅವರ ಸಂಬಂಧಿಗಳಿಗೆ ಅಧಿಕೃತ ಕೆಲಸ ಹಾಗೂ ವೈಯಕ್ತಿಕ ಕೆಲಸದ ಉದ್ದೇಶಕ್ಕೆ ಮರೂನ್ ಬಣ್ಣದ ಪಾಸ್ಪೋರ್ಟ್ ನೀಡಲಾಗುತ್ತೆ. ಇದಲ್ಲದೆ ಎಮರ್ಜೆನ್ಸಿ ಪಾಸ್ಪೋರ್ಟನ್ನು ಕೂಡ ವಿತರಿಸಲಾಗುತ್ತೆ. ಭಾರತೀಯ ವಿದೇಶಾಂಗ ಇಲಾಖೆ ಭಾರತದ ನಾಗರಿಕರಿಗೆ ಈ ಪಾಸ್ಪೋರ್ಟನ್ನು ವಿತರಿಸುತ್ತೆ. ಇಲ್ಲಿವರೆಗೂ ಭಾರತದಲ್ಲಿ ಸುಮಾರು 12.8 ಮಿಲಿಯನ್ನಷ್ಟು ಜನ ಪಾಸ್ಪೋರ್ಟ್ ಹೊಂದಿದ್ದಾರೆ. ಭಾರತದಲ್ಲಿ ಇನ್ನೂ ಎರಡು ವಿಭಿನ್ನ ರೀತಿಯ ಪಾಸ್ಪೋರ್ಟ್ಗಳನ್ನು ಕೂಡ ವಿತರಿಸಲಾಗ್ತಿತ್ತು. ಅವುಗಳಲ್ಲಿ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಜನರಿಗೆ ಇಂಡಿಯಾ ಬಾಂಗ್ಲಾದೇಶ ಪಾಸ್ಪೋರ್ಟ್ ಕೊಡಲಾಗ್ತಿತ್ತು. ಹಾಗೆಯೇ ತಮಿಳುನಾಡು ಮತ್ತು ಪಾಂಡಿಚೇರಿಯ ನಾಗರಿಕರಿಗೆ ಇಂಡಿಯಾ ಶ್ರೀಲಂಕಾ ಪಾಸ್ಪೋರ್ಟ್ಗಳನ್ನು ಕೊಡಲಾಗ್ತಿತ್ತು. ಈ ಎರಡೂ ಬಗೆಯ ಪಾಸ್ಪೋರ್ಟ್ಗಳನ್ನು ಹೊಂದಿರುವವರು ಕೇವಲ ಬಾಂಗ್ಲಾದೇಶ ಅಥವಾ ಶ್ರೀಲಂಕಾಗೆ ಮಾತ್ರವೇ ಪ್ರಯಾಣಿಸುವುದಕ್ಕೆ ಅವಕಾಶ ಇರ್ತಿತ್ತು. ಈ ಎರಡೂ ದೇಶಗಳು ಭಾರತದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರೋ ಕಾರಣದಿಂದಾಗಿ ಈ ನೀತಿಯನ್ನು ರೂಪಿಸಲಾಗಿತ್ತು. ಆದರೆ 2013 ಇಂಡಿಯಾ ಬಾಂಗ್ಲಾದೇಶ ಪಾಸ್ಪೋರ್ಟ್ ಕೊಡುವುದನ್ನು ನಿಲ್ಲಿಸಲಾಯಿತು. ಇನ್ನು ನೇಪಾಳಕ್ಕೆ ಹೋಗುವವರಿಗೆ ಪಾಸ್ಪೋರ್ಟ್ ಅವಶ್ಯಕತೆ ಕೂಡ ಇಲ್ಲ ಅನ್ನೋದು ವಿಶೇಷ. ಇದೆಷ್ಟು ಪಾಸ್ಪೋರ್ಟ್ ಕುರಿತಾದ ವಿಚಾರಗಳಾದರೆ, ಈ ಪಾಸ್ಪೋರ್ಟ್ ಇಟ್ಟುಕೊಂಡವರು ಎಷ್ಟು ರಾಷ್ಟ್ರಗಳಿಗೆ ಮೊದಲೇ ವೀಸಾವನ್ನು ಪಡೆದುಕೊಳ್ಳದೆ ಪ್ರಯಾಣ ಮಾಡಬಹುದು ಅನ್ನೋದರ ಆಧಾರದ ಮೇಲೆ ಪಾಸ್ಪೋರ್ಟ್ ಎಷ್ಟು ಶಕ್ತಿಶಾಲಿ ಅನ್ನೋದು ತಿಳಿಯುತ್ತೆ.
ಹೀಗಾಗಿನೇ 192 ದೇಶದಲ್ಲಿ ಮುಕ್ತ ಸಂಚಾರಕ್ಕೆ ಅಂದರೆ ಪ್ರಿಯರ್ ವೀಸಾ ಇಲ್ಲದೆ ಸಂಚಾರಕ್ಕೆ ಅನುಮತಿ ಪಡೆದಿರುವ ಜಪಾನ್ ಹಾಗೂ ಸಿಂಗಾಪುರ್ನ ಪಾಸ್ಪೋರ್ಟ್ಗಳು ಮೊದಲ ಸ್ಥಾನದಲ್ಲಿರುವುದು. ಆ ನಂತರದಲ್ಲಿ 190 ದೇಶದಲ್ಲಿ ಟ್ರಾವೆಲ್ ಫ್ರೀಡಂ ಹೊಂದಿರುವ ಜರ್ಮನಿ, ದಕ್ಷಿಣ ಕೊರಿಯಾಗಳಿದ್ರೆ ಮೂರನೇ ಸ್ಥಾನದಲ್ಲಿ 189 ರಾಷ್ಟ್ರದಲ್ಲಿ ಮುಕ್ತ ಸಂಚಾರಕ್ಕೆ ರಹದಾರಿ ಪಡೆದಿರುವ ಸ್ಪೇನ್, ಇಟಲಿ, ಫಿನ್ಲೆಂಡ್ಗಳಿವೆ. ಇನ್ನು ಆಸ್ಟ್ರಿಯಾ, ಡೆನ್ಮಾರ್ಕ್, ಫ್ರಾನ್ಸ್, ನೆದರ್ಲೆಂಡ್ಸ್, ಸ್ವೀಡನ್ಗಳು 188 ಸ್ಥಳಗಳಿಗೆ ಪ್ರಯಾಣಿಸುವ ಅವಕಾಶದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ದರೆ ಪೋರ್ಚುಗಲ್ ಮತ್ತು ಐರ್ಲೆಂಡ್ಗಳ ಪಾಸ್ಪೋರ್ಟ್ ಇಟ್ಕೊಂಡವರು 187 ದೇಶಗಳಿಗೆ ಪ್ರಯಾಣ ಮಾಡಬಹುದಾಗಿದ್ದು ಅವು ಐದನೇ ಸ್ಥಾನದಲ್ಲಿವೆ. ಆನಂತರ ಬೆಲ್ಜಿಯಂ, ನ್ಯೂಜಿಲೆಂಡ್, ಸ್ವಿಟ್ಜರ್ಲೆಂಡ್, ಅಮೆರಿಕ, ಬ್ರಿಟನ್ 186 ದೇಶದಲ್ಲಿ ವೀಸಾ ಫ್ರೀ ಸಂಚಾರಕ್ಕೆ ಮುಕ್ತವಾಗಿದ್ದು ಆರನೇ ಸ್ಥಾನದಲ್ಲಿವೆ. ಆಸ್ಟ್ರೇಲಿಯಾ, ಕೆನಡಾ, ಜೆಕ್ ಗಣರಾಜ್ಯ, ಮಾಲ್ಟಾ ಹಾಗೂ ಗ್ರೀಕ್ಗಳು ಏಳನೇ ಸ್ಥಾನದಲ್ಲಿದ್ದು ಹಂಗೇರಿ 8, ಲಿಥುವೇನಿಯಾ, ಸ್ಲೊವಾಕಿಯಾ 9 ಹಾಗೂ ಎಸ್ಟೋನಿಯಾ, ಲಯಾಟ್ವಿಯಾ ಮತ್ತು ಸ್ಲೊವೇನಿಯಾ 10ನೇ ಸ್ಥಾನ ಅಲಂಕರಿಸಿವೆ. ಇದಿಷ್ಟು ಮೊದಲ 10 ಸ್ಥಾನಗಳ ಮಾಹಿತಿಯಾದರೆ ಭಾರತ ಈ ಪಟ್ಟಿಯಲ್ಲಿ 83ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸದ್ಯ ಭಾರತದ ಪಾಸ್ಪೋರ್ಟ್ ಇರುವವರು ಸುಮಾರು 60 ದೇಶದಲ್ಲಿ ಟ್ರಾವೆಲ್ ಫ್ರೀಡಮ್ ಅನ್ನು ಹೊಂದಿದ್ದಾರೆ. ಹಾಗಂತ ಇಲ್ಲಿ ವೀಸಾ ಇಲ್ಲದೆ ನೇರವಾಗಿ ಈ 60 ದೇಶಗಳಿಗೆ ಹೋಗುವ ಹಾಗಿಲ್ಲ. ಇದರಲ್ಲಿ ಕೆಲವು ದೇಶಗಳಿಗೆ ಕೇವಲ ಪಾಸ್ಪೋರ್ಟ್ ಇಟ್ಕೊಂಡೇ ಪ್ರಯಾಣ ಮಾಡಬಹುದಾಗಿದೆ ಮತ್ತು ಕೆಲವು ದೇಶಗಳು ಅರೈವಲ್ ವೀಸಾವನ್ನು ಕೊಡುತ್ತವೆ. ಹೀಗಾಗಿ ಪಾಸ್ಪೋರ್ಟ್ ಇದೆ ಅನ್ನೋ ಕಾರಣಕ್ಕೆ ಈ 60 ದೇಶಗಳಲ್ಲಿ ಈಸಿಯಾಗಿ ಪ್ರಯಾಣ ಮಾಡಬಹುದು ಅನ್ನೋ ಹುಂಬತನ ಬೇಡ. ಈ ಪಟ್ಟಿಯಲ್ಲಿ ಭಾರತ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ತನ್ನ ಸ್ಥಾನವನ್ನು ಉತ್ತಮಪಡಿಸಿಕೊಂಡಿದೆ. ಕಳೆದ ವರ್ಷ 58 ದೇಶಗಳಲ್ಲಿ ಈಸಿಯಾಗಿ ಸಂಚರಿಸುವ ಅವಕಾಶವನ್ನು ಪಡೆದಿದ್ದ ಭಾರತ 90ನೇ ಸ್ಥಾನದಲ್ಲಿತ್ತು. ಈ ಬಾರಿ ಆರ್ಮೇನಿಯಾ ಮತ್ತು ಸೆರ್ಬಿಯಾಗಳು ಭಾರತದ ಪಾಸ್ಪೋರ್ಟ್ಗೆ ಹೆಚ್ಚಿನ ಮನ್ನಣೆ ಕೊಟ್ಟಿವೆ. ಹೀಗಾಗಿ ಭಾರತ 60 ದೇಶಗಳಿಗೆ ಪ್ರಯಾಣ ಮಾಡಬಹುದಾದ ಪಾಸ್ಪೋರ್ಟ್ ಹೊಂದಿರೋ ಕಾರಣದಿಂದ 83ನೇ ಸ್ಥಾನಕ್ಕೆ ಜಿಗಿದಿದೆ. ಇನ್ನು ನಮ್ಮ ಪಕ್ಕದ ಚೀನಾ ಕೂಡ ಈ ಪಟ್ಟಿಯಲ್ಲಿ ಜಿಗಿತ ಸಾಧಿಸಿದ್ದು ಚೀನಿ ವೈರಾಣು ಕಾಲದಲ್ಲೂ ಇದು ಈ ಸಾಧನೆಯನ್ನು ಮಾಡಿರುವುದು ವಿಶೇಷವಾಗಿ ಕಾಣುತ್ತೆ. ಚೀನಾದ ಪಾಸ್ಪೋರ್ಟ್ ಇದ್ರೆ 80 ದೇಶಕ್ಕೆ ಎಂಟ್ರಿ ಸಿಗಲಿದ್ದು ಅದು 64ನೇ ಸ್ಥಾನಕ್ಕೆ ಜಿಗಿದಿದೆ. ಕಳೆದ ವರ್ಷ 72ನೇ ಸ್ಥಾನದಲ್ಲಿದ್ದ ಚೀನಾ ಈಗ 8 ಸ್ಥಾನಗಳಷ್ಟು ಮೇಲೇರಿದೆ. ಇನ್ನು ಪಾಕಿಸ್ತಾನ 31 ದೇಶಗಳಿಗೆ ಪ್ರವೇಶಿಸುವ ಅಧಿಕಾರವನ್ನು ಪಡೆದು 108ನೇ ಸ್ಥಾನದಲ್ಲಿದ್ದರೆ ನೇಪಾಳ 105ನೇ ಸ್ಥಾನದಲ್ಲಿದೆ. ಇಲ್ಲಿ ಪಾಕ್ಗಿಂತಲೂ ನೇಪಾಳವೇ ಬೆಟರ್ ಅನ್ಸುತ್ತೆ. ಈ ಪಟ್ಟಿಯಲ್ಲಿ ಅತ್ಯಂತ ಕಳಪೆ ಪಾಸ್ಪೋರ್ಟ್ ಅಂತ ಗುರುತಿಸಿಕೊಂಡಿರೋದು ಅಫ್ಘಾನಿಸ್ತಾನ, ಇರಾಕ್, ಸಿರಿಯಾಗಳು. ಈ ಪ್ರದೇಶದಲ್ಲಿನ ಸಂಘರ್ಷದ ಕಾರಣದಿಂದ ಇವುಗಳ ಪಾಸ್ಪೋರ್ಟ್ ಇಷ್ಟು ಕೆಳಮಟ್ಟಕ್ಕೆ ಕುಸಿದಿದ್ದು ಕೊನೆಯ ಸ್ಥಾನವನ್ನು ಪಡ್ಕೊಂಡಿವೆ. ಅತ್ಯುತ್ತಮ ಪಾಸ್ಪೋರ್ಟ್ ಶ್ರೇಣಿ ನೀಡುವ ಹೆನ್ಲಿ ಪಾರ್ಟ್ನರ್ ಸಿಇಒ ಡಾಕ್ಟರ್ ಜ್ಯೂರಿಕ್ ಸ್ಟೆಫಿನ್ ಹೇಳುವಂತೆ ಆದಾಯ ಹೆಚ್ಚಿಸಿಕೊಳ್ಳುವ ಪ್ರತಿಭಾವಂತರನ್ನು ತನ್ನತ್ತ ಸೆಳೆಯುವ ದೇಶಗಳ ನಡುವೆ ಸ್ಪರ್ಧೆ ಏರ್ಪಟ್ಟಿದ್ದು ಇದಕ್ಕಾಗಿ ವೀಸಾ ನಿಯಮಗಳನ್ನು ಮತ್ತಷ್ಟು ಸರಳೀಕರಣಗೊಳಿಸುತ್ತಿವೆ. ಪ್ರಸ್ತುತ ಎದುರಾಗಿರುವ ಆರ್ಥಿಕ ಸಂಕಷ್ಟದ ಕಾಲದಲ್ಲಿ ಗೋಲ್ಡ್ ವೀಸಾ ಮೂಲಕ ಬಂಡವಾಳ ಹೂಡಿಕೆ ಮಾಡಲು ಅವಕಾಶ ಕೊಟ್ಟಿರುವುದು ಆರ್ಥಿಕ ಚೇತರಿಕೆಗೆ ಸಹಕಾರಿಯಾಗಿದೆಯಂತೆ. ಇಲ್ಲಿ ಭಾರತ ಈ ವಿಚಾರವನ್ನ ಇನ್ನಷ್ಟು ಹೆಚ್ಚು ಕಾಳಜಿಯಿಂದ ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಭಾರತದ ಪಾಸ್ಪೋರ್ಟ್ಗೆ ಮತ್ತಷ್ಟು ಬಲ ತುಂಬುವ ಕೆಲಸ ನಡೆಯುತ್ತಿದೆ. ಭಾರತ ನೀಡುವ ಪಾಸ್ಪೋರ್ಟ್ನಲ್ಲಿ ಮೈಕ್ರೋಚಿಪ್ ಅನ್ನು ಅಳವಡಿಸಲಾಗ್ತಿದ್ದು ಇದನ್ನು ಇ ಪಾಸ್ಪೋರ್ಟ್ ಅಂತ ಕರೆಯಲಾಗ್ತಿದೆ. ಆದಷ್ಟು ಬೇಗ ಇದನ್ನು ಇಂಟ್ರೊಡ್ಯೂಸ್ ಮಾಡುವ ಹುಮ್ಮಸ್ಸಿನಲ್ಲಿ ವಿದೇಶಾಂಗ ಇಲಾಖೆ ಇದ್ದು ಇದರಿಂದ ಭಾರತದ ಪಾಸ್ಪೋರ್ಟ್ ಇನ್ನಷ್ಟು ಸೇಫ್ ಆಗಲಿದೆ. ಈ ಮೈಕ್ರೋಚಿಪ್ನಲ್ಲಿ ಬಳಕೆದಾರರ ಬಯೋಮೆಟ್ರಿಕ್ನಿಂದ ಹಿಡಿದು ಆತನ ಸಂಪೂರ್ಣ ವಿವರವನ್ನು ದಾಖಲಿಸಲಾಗಿರುತ್ತೆ. ಈ ಪಾಸ್ಪೋರ್ಟ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಒಪ್ಪುವ ಆಗಿದ್ದು ಇದನ್ನು ಮೊದಲಿಗೆ ಸುಮಾರು 20,000 ಮಂದಿ ಅಧಿಕಾರಿಗಳ ಮೇಲೆ ಪ್ರಯೋಗ ಮಾಡಲಾಗುತ್ತೆ. ಈ ಪಾಸ್ಪೋರ್ಟ್ ಯಶಸ್ವಿಯಾದರೆ ಆ ನಂತರ ಇದನ್ನು ಸಾರ್ವಜನಿಕರಿಗೂ ವಿತರಿಸಲಾಗುವುದು ಅಂತ ಪಾಸ್ಪೋರ್ಟ್ ಮತ್ತು ವೀಸಾ ಡಿವಿಷನ್ನ ಕಾರ್ಯದರ್ಶಿ ಸಂಜಯ್ ಭಟ್ಟಾಚಾರ್ಯ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಭಾರತದ ವಿದೇಶಿ ನೀತಿಗಳು ಸಾಕಷ್ಟು ಅನುಕೂಲಗಳನ್ನು ಉಂಟು ಮಾಡುತ್ತಿದ್ದು ಇದು ಪಾಸ್ಪೋರ್ಟ್ ವಿಚಾರದಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಿದೆ. ಗೆಳೆಯರೇ, ಇದು ಪಾಸ್ಪೋರ್ಟ್ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರತದ ಪಾಸ್ಪೋರ್ಟ್ಗಿರೋ ಸ್ಥಾನಮಾನದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.